ಆರ್ಸಿಬಿ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ ವಿರಾಟ್ ಕೊಹ್ಲಿ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಕೊನೆಯದಾಗಿ ಹೇಳಿದ್ದೇನು ನಿಮಗೆ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಆರ್ಸಿಬಿ ಫ್ಯಾನ್ಸ್ ಬಗ್ಗೆ. IPL 2024ನಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತೇ ಇದೆ. ಆರ್ಸಿಬಿ ತಂಡ ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು. ಒಂದು ಬೆಂಕಿಯಾದಂಥ ಕಮ್ಬ್ಯಾಕ್ ಮಾಡಿ ತೋರಿಸ್ತು ಆರ್ಸಿಬಿ, ಹೇಗೆ ಕ್ರಿಕೆಟ್ ಆಡಬೇಕು ಡು ಆರ್ ಡೈ ಮ್ಯಾಚಲ್ಲಿ ಅಂತ. ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಕೂಡ ಸಖತ್ ಬೇಜಾರಾಗಿದ್ದರು. ಅಭಿಮಾನಿಗಳಿಗೆ ಒಂದು ಫೈನಲ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ. RCB ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು, ವಿಡಿಯೋದಲ್ಲಿ ಬೇರೆ ಹೇಳಿದ್ರು, ಆದರೆ ಇದರಲ್ಲಿ RCB ಫ್ಯಾನ್ಸ್ ಬಗ್ಗೆ ಮಾತಾಡಿದ್ದಾರೆ, ಧನ್ಯವಾದಗಳನ್ನು ತಿಳಿಸಿದ್ದಾರೆ, ಕ್ಷಮೆ ಕೂಡ ಕೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಏನಂತ ಹಾಕಿದ್ದಾರೆ ಗೊತ್ತಾ? ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಆಲ್ ದ ಫ್ಯಾನ್ಸ್ ಆಫ್ RCB ಮೇಕಿಂಗ್ ಅಸ್ ಲೌಡ್ ಆ್ಯಂಡ್ ಅಪ್ರಿಷಿಯೇಟೆಡ್ ಆ್ಯಸ್ ಆಲ್ವೇಸ್ ಅಂತ ನಮ್ಮ ವಿರಾಟ್ ಕೊಹ್ಲಿ ಅವರು RCB ಫ್ಯಾನ್ಸ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಸಪೋರ್ಟು ಹಾಗೂ ಲವ್ವು ಸಖತ್ತಾಗಿತ್ತು, ನಿಮ್ಮ ಕಡೆಯಿಂದ ಅಪ್ರಿಷಿಯೇಟು ಆಲ್ವೇಸ್ ಬರ್ತಾಯಿರುತ್ತೆ, ನಾವು ಕೂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತೀರಿ ಅಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಅದಕ್ಕೆ ಲೈಕ್ಸ್ ನೋಡಿ ಎಷ್ಟು ಬಂದಿದೆ ಅಂತ, 43 ಲಕ್ಷ ಲೈಕ್ಸ್ ಬಂದಿದೆ. RCB ತಂಡ ಕೂಡ ಲೈಕ್ ಮಾಡಿದೆ. ಇದು ನಮ್ಮ ವಿರಾಟ್ ಕೊಹ್ಲಿ ಹೇಳಿದ್ದು. ಕೊನೆಯದಾಗಿ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ, ನಿಮಗೆ ಗೊತ್ತು ಮ್ಯಾಚ್ ಬಗ್ಗೆ ಕ್ಷಮೆ ಕೂಡ ಕೇಳಿದ್ದಾರೆ ಅಂತ. IPL 2024 RCB ತಂಡಕ್ಕೆ ಮುಕ್ತಾಯವಾಯಿತು, RCB ಕ್ವಾಲಿಫೈ ಆಯಿತು ಎಲ್ಲಿಗೆ, ಪ್ಲೇ ಆಫ್ಗೆ. ಆದರೆ ಎಲಿಮಿನೇಟರ್ನಲ್ಲಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಆಗಿಲ್ಲ. ರಾಜಸ್ಥಾನ್ ರಾಯಲ್ಸ್ ತಂಡ ಎಲ್ಲ ಒಂದು ಕಡೆ ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತು SRH ವಿರುದ್ಧ, ಅದಕ್ಕೆ ಸೋತೋಯ್ತು ಅಷ್ಟೇ. IPL 2025ಗೆ ನಿಮ್ಮ ಪ್ರಕಾರ RCB ತಂಡದಿಂದ ಯಾರೆಲ್ಲ ರಿಟರ್ನ್ ಆಗಬೇಕು ಅಂತ ನೀವೇ ಕಮೆಂಟ್ ಮಾಡಿ, ಯಾರೆಲ್ಲ ಬಿಡುಗಡೆ ಆಗಬೇಕು ಅಂತ ಕೂಡ ಹೇಳಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಕಡೆಯಿಂದ ಕೂಡ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಎಲ್ಲರಿಗೂ ಕೂಡ ಹೇಳಿ ನಮ್ಮದು ಬೆಸ್ಟ್ ಚಾನಲ್ ಇನ್ ಕನ್ನಡ ಅಂತ.